ಹಾಯ್ ಫ್ರೆಂಡ್ಸ್, ಆಫೀಸರ್ಸ್ ಅಡ್ಡಾದಿಂದ ನಾನು ನಿಮ್ಮ ಭರತ್ ಸಿ ಎನ್ ಮಾತಾಡ್ತಾ ಇರುವಂಥದ್ದು. ಸೊ ಇವತ್ತು ಒಂದು ಸ್ಮಾಲ್ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದಂತಂದ್ರೆ, ಮುಂದಿನ ತಿಂಗಳು ಡಿಸೆಂಬರ್ ಮೊದಲ ವಾರದಲ್ಲಿ, ಇನ್ನೊಂದು ಡಿಸೆಂಬರ್ ಮೂರನೇ ವಾರದಲ್ಲಿ ಬರ್ತಾ ಇರತಕ್ಕಂಥ ಗ್ರೂಪ್ ಸಿ ಪರೀಕ್ಷೆಯ ಬಗ್ಗೆ. ಸೊ ಈಗಾಗಲೇ ಗ್ರೂಪ್ ಸಿಗೆ ನಾವು ಬ್ಯಾಚ್ ಕೋರ್ಸ್ಗಳನ್ನು ಕೂಡ ಆರಂಭ ಮಾಡಿದ್ದೀವಿ. ಸೊ ಬಹಳಷ್ಟು ಜನ ನಮಗೆ ಕಾಲ್ ಮಾಡಿ ಕೇಳ್ತಾ ಇದ್ರು ಗ್ರೂಪ್ ಸಿಗೆ ಕೆಲವೊಂದು ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತೇಳಿ. ಆಮೇಲೆ ಅದರ ಜೊತೆಗೆ ಆ ಗ್ರೂಪ್ ಸಿ ಪರೀಕ್ಷೆ ಒಳಗಡೆ ಪೇಪರ್ ಟು ಕಮ್ಯುನಿಕೇಷನ್ ಪೇಪರು ಮತ್ತು ಜನರಲ್ ಸ್ಟಡೀಸ್ ಪೇಪರ್ ಒಳಗಡೆ ಪಂಚಾಯತ್ ರಾಜು, ಗ್ರಾಮೀಣ ಅಭಿವೃದ್ಧಿ ಇಂಥ ಕೆಲವೊಂದು ಟಾಪಿಕ್ಗಳು ಬಹಳಷ್ಟು ಚಾಲೆಂಜಿಂಗ್ ಇದಾವಂತೆ. ಸೊ ಅದಕ್ಕಾಗಿ ಈ ಪತ್ರಿಕೆ ಒಂದರಲ್ಲಿ, ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನದೊಳಗಡೆ ಕೆಲವೊಂದು ಬರ್ತವೆ. ಯಾವಪ್ಪ ಅಂತಂದರೆ ಕರ್ನಾಟಕ ರಾಜ್ಯದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ಅಂತ ಬರ್ತದೆ. ಇದರ ಜೊತೆಗೆ ಸ್ವಾತಂತ್ರ್ಯ ನಂತರ ಕರ್ನಾಟಕದಲ್ಲಿ ಭೂ ಸುಧಾರಣೆಗಳು ಯಾವ ರೀತಿಯಾದವು, ಉದಾನ ಮೊಮೆಂಟ್ ಇರ್ಬೋದು, ಸಾಮಾಜಿಕ ಬದಲಾವಣೆಗಳು ಕರ್ನಾಟಕದಲ್ಲಿ ಯಾವ ರೀತಿಯಾದವು, ನೆಕ್ಸ್ಟು ಕರ್ನಾಟಕದ ಆರ್ಥಿಕತೆ ಅದರ ಬಲ ಮತ್ತು ದೌರ್ಬಲ್ಯ, ಮತ್ತು ಪ್ರಸ್ತುತ ಯಾವ ಹಂತದಲ್ಲಿ ಅವೀಗ ಸದ್ಯ ನಡೀತಾ ಇದ್ದಾವೆ, ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ, ಕರ್ನಾಟಕದ ಸಾಮರ್ಥ್ಯದ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ, ಈ ಗವರ್ನೆನ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲೂ ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ. ಕರ್ನಾಟಕದಲ್ಲಿ ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿಯ ವಿಷಯಗಳು ಇವೆಲ್ಲವುಗಳು ಇರ್ಬೋದು. ಇನ್ನು ನೆಕ್ಸ್ಟು ಪೇಪರ್ ಟು, ವೆರಿ ವೆರಿ ಇಂಪಾರ್ಟೆಂಟ್, ಪೇಪರ್ ಟು ಒಳಗಡೆ 35, 35, 30 ಈ ರೀತಿ ಅವರು ಡಿವೈಡ್ ಮಾಡ್ತಾ ಹೋಗಿರ್ತಾರೆ. ಇಲ್ಲಿ ಸಾಮಾನ್ಯ ಕನ್ನಡ, ಜನರಲ್ ಕನ್ನಡ ಇರ್ತದೆ, ನೆಕ್ಸ್ಟು ಸಾಮಾನ್ಯ ಇಂಗ್ಲಿಷ್ ಮತ್ತು ಗಣಕಯಂತ್ರ, ಕಂಪ್ಯೂಟರ್ ತಂತ್ರಜ್ಞಾನ, ಇಲ್ಲಿ ಮೂರು ಪೇಪರ್ಗಳಿದ್ದಾವೆ. ಇದರೊಳಗಡೆ ಫಸ್ಟ್ ಎರಡು ಪೇಪರ್ಗಳನ್ನು ನಮ್ಮ ವೀರಭದ್ರ ಸರ್ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಗ್ರೂಪ್ ಸಿ ಅವರು ಟಾಪರ್ ಇದ್ದಾರೆ, ಕರ್ನಾಟಕಕ್ಕೆ ಗ್ರೂಪ್ ಸಿ ಟಾಪರ್, ಅವರೇ ಅವ್ರನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಯಾವುದು ಕಂಪ್ಯೂಟರ್ ಮತ್ತು ಕನ್ನಡನ, ಇಂಗ್ಲೀಷ್ಗೆ ನಮ್ಮ ಮೃತ್ಯುಂಜಯ ಸರ್ ಕೂಡ ಇದ್ದಾರೆ. ಮತ್ತು ಇದರ ಜೊತೆಗೆ ಟೆಸ್ಟ್ ಸೀರೀಸ್ಗಳು ಕೂಡ ನಿಮಗೆ ರೆಗ್ಯುಲರ್ ಆಗಿ ಶುರು ಆಗ್ತಾ ಇರುವಂಥದ್ದು. ಸೊ ಅದರ ಜೊತೆಗೆ ಡಿಪ್ಲೊಮಾ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಯ ಮೇಲೆ ವಿದ್ಯಾರ್ಹತೆ ಹೊಂದಿರುವಂಥ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಪೋಸ್ಟ್ ಕೂಡ ಇದು. ಅದರಲ್ಲೂ ಸೇಮ್ ಇದೇ ರೀತಿ ಜನರಲ್ ಸ್ಟಡಿ ಒಳಗಡೆ ಸಿಲೆಬಸ್ ಇದೆ, ಮತ್ತು ಪೇಪರ್ ಟೂ ಕೂಡ ಇದೆ. ಅದಕ್ಕೂ ಕೂಡ ಇದು ಹೆಲ್ಪ್ ಆಗುವಂಥ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಗಣಕ ತಂತ್ರಜ್ಞಾನ, ಗಣಕಯಂತ್ರ ತಂತ್ರಜ್ಞಾನ, ದಟ್ ಈಸ್ ಕಂಪ್ಯೂಟರ್. ಸೊ ಇವು ಎಲ್ಲವನ್ನ ಅದರ ಜೊತೆಗೆ ಈ ಒಂದು ಕ್ರ್ಯಾಶ್ ಕೋರ್ಸ್ನ ನಾವಿಲ್ಲಿ ಮಾಡ್ತಾ ಇರುವಂಥದ್ದು. ಗ್ರೂಪ್ ಸಿಗೆ ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಬೇಡಿಕೆ ಮೇರೆಗೆ ಈ ಒಂದು ಕ್ರ್ಯಾಶ್ ಕೋರ್ಸನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಸೊ ಕ್ರ್ಯಾಶ್ ಕೋರ್ಸ್ ಒಳಗಡೆ ಪೇಪರ್ ಟೂ ಅನ್ನು ಕವರ್ ಮಾಡಲಾಗ್ತದೆ. ಅದರ ಜೊತೆಗೆ ಪೇಪರ್ ಒನ್ನಲ್ಲಿರ್ತಕ್ಕಂಥ ಪಂಚಾಯತ್ ರಾಜ್ ಅಭಿವೃದ್ಧಿ ಇರ್ಬೋದು, ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ಇವೆಲ್ಲವನ್ನು ಕವರ್ ಮಾಡ್ತಾ ಹೋಗುವಂಥದ್ದು. ಇದ್ರ ಜೊತೆಗೆ ರೆಗ್ಯುಲರ್ ಆಗಿ ಟೆಸ್ಟ್ ಸೀರೀಸ್ ಇರ್ತದೆ, ಪರ್ಸನಲ್ ಗೈಡೆನ್ಸ್ ಇರ್ತದೆ. ಆ್ಯಸ್ ಯೂಶ್ವಲ್ ಬೇರೆ ಬ್ಯಾಚ್ ಕೋರ್ಸ್ಗಳಲ್ಲಿ ಏನೇನು ಅವ್ರಿಗೆಲ್ಲ ಸೌಲಭ್ಯಗಳು ಸಿಗ್ತಾ ಇದ್ದಾವೆ, ಅವ್ರಿಗೆಲ್ಲ ಭಾಳ ಸೌಲಭ್ಯಗಳು ಕ್ವಾಲಿಟಿಯಾಗಿ ಸಿಗ್ತಾ ಇದ್ದಾವೆ, ಅದು ನಿಮಗೆಲ್ಲ ಗೊತ್ತೇ ಇದೆ. ಆ ಎಲ್ಲ ಸೌಲಭ್ಯಗಳು ನಿಮಗೂ ಕೂಡ ಸಿಗುವಂಥದ್ದು. ಇದು ನವೆಂಬರ್ 8 ತರಗತಿಗಳು ಆರಂಭವಾಗ್ತಾ ಇದೆ. ನವೆಂಬರ್ 8 ಮತ್ತು ನವೆಂಬರ್ 7 ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗೋಕ್ಕೆ ಕೊನೆ ದಿನಾಂಕ ಇರುವಂಥದ್ದು. ಪತ್ರಿಕೆ 1 ಮತ್ತು ಪತ್ರಿಕೆ 2 ಮೇಲೆ ಪರೀಕ್ಷೆಗಳಿರ್ತವೆ, ಫುಲ್ ಲೆಂಗ್ತ್ ಟೆಸ್ಟ್ಗಳು. ಫುಲ್ ಲೆಂಗ್ತ್ ಟೆಸ್ಟ್ ಅಂತಂದರೆ ಪತ್ರಿಕೆ 1 ಫುಲ್ ಲೆಂಗ್ತ್, ನಿಮಗೆ ರಿಯಲ್ ಎಕ್ಸಾಮಲ್ಲಿ ಹೆಂಗೆ ಬರ್ತೈತಲ್ಲ ಅದೇ ರೀತಿ ಟೆಸ್ಟ್ಗಳಿರ್ತದೆ. ಆಮೇಲೆ ಪತ್ರಿಕೆ 2 ಮೇಲೂ ರಿಯಲ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ ಬರ್ತದೆ ಅದೇ ರೀತಿ ಇರ್ತದೆ. ಇಂಗ್ಲೀಷು ಸ್ವಲ್ಪ ಡೀಪ್ ಆಗಿ ಹೋಗ್ತಾ ಇದ್ವಿ, ಇಂಗ್ಲೀಷು ಸ್ವಲ್ಪ ಡೆಪ್ತ್ ಆಗಿ ಕೇಳೋದ್ರಿಂದ ಇಂಗ್ಲೀಷ್ ಒಳಗಡೆ ಗ್ರಾಮರ್ ಇರ್ಬೋದು, ಸೆಂಟೆನ್ಸ್ ಫಾರ್ಮೇಷನ್ ಇರ್ಬೋದು, ಆಮೇಲೆ ಭಾಳ ಒಂದು ಸ್ವಲ್ಪ ಡೀಟೇಲ್ ಆಗಿ ಇಂಗ್ಲೀಷನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾವು ಜಲ್ದಿನೇ ಕ್ಲಾಸ್ಗಳನ್ನು ಶುರು ಮಾಡಬೇಕಾಗಿದೆ. ಮತ್ತು ಪರೀಕ್ಷೆಗಳು ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಇರ್ತವೆ. ನೆಕ್ಸ್ಟು 24/7 ನಿಮಗೆ ಯಾವಾಗ ಬೇಕಾದರೂ ಏನೇ ಡೌಟ್ ಬಂದರೂ ಕೂಡ ನೀವು ನಮಗೆ ಕಾಲ್ ಮಾಡ್ಬೋದು, ಅದಕ್ಕೊಂದು ನಂಬರ್ ಕೂಡ ಕೊಡಲಾಗ್ತದೆ. 24/7 ಆ ಒಂದು ಡೌಟ್ ಕ್ಲಿಯರಿಂಗನ್ನು ಕೂಡ ಮಾಡ್ತಾ ಇರುವಂಥದ್ದು. ಸೊ ಇದರ ಜೊತೆಗೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ, ಕರ್ನಾಟಕದ ಆರ್ಥಿಕ ಬೆಳವಣಿಗೆ, ಗ್ರಾಮೀಣ ಅಭಿವೃದ್ಧಿಯ ಉಪಕ್ರಮಗಳು, ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ, ಕರ್ನಾಟಕದಲ್ಲಿರ್ತಕ್ಕಂಥ ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳು, ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಬಹಳ ಸಮಗ್ರವಾಗಿ ಇದನ್ನು ಕೂಡ ಈ ಒಂದು ಕ್ರ್ಯಾಶ್ ಕೋರ್ಸ್ ಒಳಗಡೆ ಮಾಡ್ತಾ ಇರುವಂಥದ್ದು. ಕ್ರ್ಯಾಶ್ ಕೋರ್ಸ್ಗೆ ಯಾರು ಜಾಯ್ನ್ ಆಗ್ಬೇಕು ಮಾಡಿದ್ದೀರಿ, ನಮ್ಮ ಆಫೀಸ್ ನಂಬರ್ ಇದೆ, ಆಫೀಸ್ ನಂಬರ್ಗೆ ಕಾಲ್ ಮಾಡಿದರೆ ಅವರು ನಿಮಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಮಾಡ್ತಾರೆ. ಬೆಳಗ್ಗೆ 9 ಸಂಜೆ 6 ಈ ಕ್ರ್ಯಾಶ್ ಕೋರ್ಸ್ಗೆ ಬೇಕಾದಂಥ ಮಾಹಿತಿಯನ್ನು ಕೊಡುವಂಥದ್ದು. ಸೊ ನವೆಂಬರ್ 8 ತರಗತಿಗಳು ಆರಂಭವಾಗ್ತವೆ, ನವೆಂಬರ್ 7 ಕೊನೆ ದಿನಾಂಕ ಇರುವಂಥದ್ದು. ಯಾರಾದರೂ ಆಸಕ್ತಿ ಇದ್ದರೆ ಕಾಂಟ್ಯಾಕ್ಟನ್ನು ಮಾಡಬಹುದು. ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಅತಿ ಶೀಘ್ರದಲ್ಲೇ ನಾವು IAS ಕ್ವಶನ್ ಪೇಪರ್ಗಳನ್ನು
ಕನ್ನಡದಲ್ಲಿ ಬಿಡಿಸ್ಬೇಕಂತ ಹೇಳಿ ಮಾಡಿದೀವಿ. ಅದನ್ನು ಕೂಡ ನಾವು ಆರಂಭ ಮಾಡ್ತಾ ಇದ್ದೀವಿ ನಮ್ಮ ಯೂಟ್ಯೂಬ್ ಚಾನೆಲ್ ಒಳಗಡೆ. ಸೊ ಆಮೇಲೆ ಪಿ ಎಸ್ ಐ ಪರೀಕ್ಷೆಗಾಗಿ ಒಂದು ಎಸ್ ಐ ಚಾಲೆಂಜ್ ಅನ್ನ ಮಾಡಿದೀವಿ, 15 ದಿನಗಳ ಎಸ್ ಐ ಚಾಲೆಂಜು. ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಇದೆ, ಅದನ್ನು ನೋಡಿ ಅದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು. ಆಮೇಲೆ ಪ್ರತಿದಿನ ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆ, ಅದರ ಜೊತೆಗೆ ಮಂತ್ಲಿ ಫ್ರೀ ಪಿ ಡಿ ಎಫ್ಗಳು ಬರ್ತಿರ್ತಾವ, ಅದರ ಒಂದು ಲಾಭವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು. ಆಮೇಲೆ ಕೆಳಗಡೆ ನಂಬರ್ಗೆ ನೀವು ಕಾಲ್ ಮಾಡಿಕೊಂಡು ಫ್ರೀಯಾಗಿ ಗೂಗಲ್ ಮೀಟ್ ಮಾಡಿ ತಮ್ದು ಏನೇ ಸಮಸ್ಯೆಗಳಿದ್ರು ಕೂಡ ಪರಿಹಾರ ಮಾಡ್ಕೋಬಹುದು. ಈಗಾಗಲೇ ದಿನಾಲು ಸಾಕಷ್ಟು ಜನರ ಜೊತೆ ನಾನು ಗೂಗಲ್ ಮೀಟ್ ಅನ್ನ ಮಾಡ್ತಾ ಇದ್ದೀನಿ, ಅವ್ರಿಗೆ ಏನೇನು ಸಮಸ್ಯೆಗಳು ಸೈಂಟಿಫಿಕ್ ರೀಸನ್ ಒಳಗಡೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಆ ಒಂದು ಪ್ರಯತ್ನದ ಭಾಗ ಕೂಡ ತಾವು ಆಗಕ್ಕೆ ಸಾಧ್ಯ ಆಗಿರ್ಬೇಕು. ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್, ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್.